ಎಲ್ಲರ ಪ್ರೀತಿ ಪಾತ್ರವಾಗಿ ಬೆಳೆಯುತ್ತಾ ಇದೆ ಆ ರುದ್ರಾಂಶವನ್ನೊಳಗೊಂಡಂತಹ ಮೂರನೇ ಮಗುವಾದ ಮಗುವಯ್ಯ. ಇಲ್ಲಿ ಭಗವಂತ ಆಗಲೇ ಹೇಳಿದ್ದನಲ್ಲವೇ, ಮೂರನೇ ಮಗುವಿಗೆ ಆಯಸ್ಸು ಸ್ವಲ್ಪವೇ ಕಾಲ ಅಂತ ಹೇಳಿ ಕಾಲ ಕಳೀತಾ ಇದೆ. ಆ ದೇವಿರಮ್ಮ ಒಂದು ದಿನ ಜಳಕ ಮಾಡಲು ಬರ್ತಾ ಇದ್ದಾಳೆ ಕೊಳದ ಬಳಿಗೆ. ಬರೀ ಮಗುವನ್ನು ಮನೆಯಲ್ಲಿ ಯಾಕೆ ಮಲಗಿಸೋದು ಅಂತ ಹೇಳಿ ಮಗುವನ್ನು ಕೂಡ ಕಂಕಣಲ್ಲಿ ತಬ್ಬು ಬಂದಿದ್ದಾಳೆ ಕೊಳದ ಬಳಿಗೆ. ಆ ಕೊಳದ ಕಟ್ಟಿ ಮೇಲೆ ಮಗುವನ್ನು ಮಲಗಿಸಿ ಜಳಕ ಮಾಡಲು ಕೊಳದೊಳಭಾಗ ಕಿಳಿದಿದ್ದಾಳೆ ತಾಯಿಯಾದ ದೇವಿರಮ್ಮ. ಮಗು ತಾನು ಆಡುತ್ತಾ ನಲಿಯುತ್ತಾ ಕಣ್ಣನ್ನೊಂದು ಬಾರಿ ಸೂರ್ಯನ ಕಡೆಗೆ ಬಿಟ್ಟರೆ ಸೂರ್ಯನೇ ರವರವಾದಿ ಉರಿಯುವಂತಹ ಸೂರ್ಯ. ಆ ಮಗು ಬಿಟ್ಟ ಕಣ್ಣುಗಳಲ್ಲಿ ಇನ್ನೂ ಕೂಡ ಸೂರ್ಯನಿಗೆ ಉರಿ ಜಾಸ್ತಿ ಆಗ್ತಾ ಇದೆ. ಏನು ಸೂರ್ಯನೇ ಬೆವರುತ್ತಿದ್ದಾನೆ. ಓಡಿ ಬಂದ ಶಿವನ ಬಳಿಗೆ, ಶಿವಪ್ಪ ಆ ಮಗು ಕಂಡು ಬಿಟ್ಟರೆ ನನಗೆ ಶಕೆ ಆರಂಭವಾಗ್ತಾ ಇದೆ. ಇನ್ನು ಆ ಮಗು ಭೂಲೋಕದಲ್ಲಿದ್ದರೆ ಭೂಲೋಕದ ಜನಗಳು ಉದ್ಧಾರವಾಗುವುದುಂಟೆ. ಆಗ ಶಿವ ಹೇಳ್ತಾನೆ, ಭಯಪಡಬೇಡ ಸೂರ್ಯ, ಭಯಪಡಬೇಡ. ಆ ಮಗುವಿನ ಆಯಸ್ಸು ಇಷ್ಟೇ, ಮಗುವಿನ ಆಯಸ್ಸು ಇಷ್ಟೇ ಎಂದ ತಕ್ಷಣ ಶಿವ ಕರೀತಾ ಇದ್ದಾನೆ, ಗಂಗಾ ಗಂಗಾ ಎಂದ ತಕ್ಷಣವೇ ಗಂಗಾ ಮಾತೆ ಬರ್ತಾ ಇದ್ದಾಳೆ. ಏನು ಸ್ವಾಮಿ, ಏನು? ಹೋಗು, ಆ ನಿನ್ನ ಕೊಳದ ಬಳಿಯಲ್ಲಿ ಮಲಗಿರುವ ಆ ಕಂದಮ್ಮನನ್ನ ನಿನ್ನ ಒಡಲೆಂಬ ಗರ್ಭದಲ್ಲಿ ಹಾಕಿಕೊಂಡು ಆ ಮಗುವನ್ನ ನನ್ನ ಬಳಿಗೆ ಕಳುಹಿಸು ಎಂದರೆ ಇದರ ಅರ್ಥ ಆ ಮಗುವಿನ ಪ್ರಾಣ ಜ್ಯೋತಿಯನ್ನ ಹಾರಿಸಿಬಿಡು ಅಂತ ಹೇಳಿ ಗಂಗಾ ಮಾತೆ ಬರ್ತಾ ಇದ್ದಾಳೆ. ಈ ಚಿಕ್ಕಣ್ಣ ದೇವೀರಮ್ಮ ದಂಪತಿಗಳು ದೇವೀರಮ್ಮ ತಾನು ಕೊಳದ ಬಳಿಯಲ್ಲಿ ಸ್ನಾನ ಮಾಡುತ್ತಿರುವ ಸಮಯ, ಆ ಕೊಳದ ಬಳಿ ಸ್ನಾನ ಮಾಡಿಸುತ್ತಿದ್ದರೆ ಮಗು ತಾನಾಗಿ ತಾನಾಗಿ ಆಡ್ತಾ 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 ಆ ಕೊಳದ ಒಳಭಾಗ ಕಿಳಿದು ಹೋಗಿದೆ. ಗಂಗಾದೇವಿ ಮಗು ಬಂದ ತಕ್ಷಣವೇ ಬರ್ರನೆ ಆ ಮಗುವನ್ನೆಳೆದುಕೊಂಡು ಒಂದು ಬಾರಿ ಮೇಲಕ್ಕೆ ಎಸೆದಳು. ಆ ಮಗುವಿನ ಪ್ರಾಣ ಜ್ಯೋತಿ ಹಾರಿ ಹೋಯಿತು. ಮಗುವಯ್ಯ ಇಹಲೋಕವನ್ನು ಬಿಟ್ಟು ತ್ಯಜಿಸಿದ ಪರಲೋಕದ ಬಳಿಗೆ ತನ್ನ ಯಾತ್ರೆಯನ್ನ. ಈ ವಿಷಯವನ್ನು ನೋಡಿದ ದೇವೀರಮ್ಮ ಒಂದು ಬಾರಿ ಭಯದಿಂದ ನೆಲಕ್ಕೆ ಕುಳಿತಿದ್ದಾಳೆ. ಮಗುವಯ್ಯ ಮಗುವಯ್ಯ ಹೇಳು ಹೇಳು, ಮಾತನಾಡೋ ಎಂದರೆ ಸತ್ತವರು ಮಾತನಾಡುವುದುಂಟೆ ಸ್ವಾಮಿ. ಮಗುವಯ್ಯ ತಾನು ಸತ್ತ ಮಲಗಿದ್ದಾನೆ. ಆ ಮಗುವಯ್ಯನ ಪಾರ್ಥಿವ ಶರೀರವನ್ನು ಕಂಡು ತಾಯಿ ದಳ 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 ದಳನ್ನು ಹೇಳ್ತಾ ಇದ್ದಾಳೆ. ಕಂದ ಹೇಳು, ನಿನ್ನಮ್ಮ ಬಂದಿದ್ದೀನಿ ಮಾತನಾಡೋ. ಕಂದ ನಿನ್ನಪ್ಪ ಬಂದರೆ ನಾನು ಏನು ಹೇಳಲು? ನಿಮ್ಮ ಅಣ್ಣಂದರಾದ ಶಂಭುಲಿಂಗ ನಾಗಲಿಂಗ ನಿನ್ನನ್ನು ತೋರಿಸು ಎಂದರೆ ಎಲ್ಲಿ ತೋರಿಸಲು? ಕಂದ ಹೇಳೋ ಹೇಳೋ ಎಂದು ಮಗುವಯ್ಯನ ಆ ಶರೀರದ ಮೇಲೆ ಹೊರಳಾಡ್ತಾ ಇದ್ದಾಳೆ ತಾಯಿ ಪುತ್ರ ಶೋಕದಿಂದ. ಕೊಟ್ಟ ದೈವ ತಾನು ಕರೆದುಕೊಂಡನೇ ನಿನ್ನ. ಕಂದ ಹೇಳಪ್ಪ, ಹೇಳು, ಮಾತನಾಡು. ಕೊಟ್ಟ ದೈವ ತಾನು ಕರೆದುಕೊಂಡನೆ ನಿನ್ನ, ನೀನಿಲ್ಲದೆಯೇ ಹೇಗೆ ಬದುಕಲಿನ? ಕೊಟ್ಟ ದೈವ ತಾನು ಕರೆದುಕೊಂಡನೆ ನಿನ್ನ. ಕಂದ ಹೇಳು, ಮಾತನಾಡು. ನವರತ್ನಮಣಿಯಂತೆ ಬೆಳಗಿದೆ ನೀನು, ನವರತ್ನಮಣಿಯಂತೆ ಬೆಳಗಿದೆ ನೀನು. ಹೆತ್ತ ಕರುಳಿಗೆ ದುಃಖವ ಕೊಟ್ಟು ಹೋದೆಯ ನೀನು, ಹೆತ್ತ ಕರುಳಿಗೆ ದುಃಖವ ಕೊಟ್ಟು ಹೋದೆಯ ನೀನು. ಕೊಟ್ಟ ದೈವ ತಾನು ಕರೆದುಕೊಂಡನೆ ನಿನ್ನ. ಮಗನೇ ಮಗುವಯ್ಯ ಕಂದ, ಅಯ್ಯೋ ಕಂದ, ಎಷ್ಟೇ ದುಃಖವನ್ನು ಮಾಡಿದರೂ ಸತ್ತ ಮಗು ಉಳಿಯುವುದುಂಟೆ. ಆ ತನ್ನ ಮಗುವನ್ನ ಎತ್ತಿಕೊಂಡಿದ್ದೆ ಮನೆಗೆ ಬಂದಿದ್ದಾಳೆ ತಾಯಿಯಾದ ದೇವಿರಮ್ಮ.